ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಬಿಎಲ್ಆರ್ ಕಿಚನ್. ಇವತ್ತು ನಾವು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಬನ್ನಿ, ಮೊದಲಿಗೆ ನಾವು ಮಾವಿನ ಹಣ್ಣು ತೊಗೊಳ್ಳೋಣ. ಮಾವಿನ ಹಣ್ಣು ನಾವು ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಆನಂತರ ಈ ರೀತಿಯಾಗಿ ನಾವು ಚಾಕು ಸಹಾಯದಿಂದ ಸಿಪ್ಪೆಗಳನ್ನ ತೆಕ್ಕೊಳ್ಳೋಣ. ಈಗ ನಾವು ಜ್ಯೂಸ್ ಸೆಂಟ್ರಲ್ಲಿ ಕುಡಿದಷ್ಟು ರುಚಿ ಮನೇಲಿ ಮಾಡಿದಾಗ ಒಂದೊಂದು ಟೈಮ್ ಬರಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ, ನಾವು ಜ್ಯೂಸ್ಗೆ ಯಾವ ಹಣ್ಣನ್ನು ಬಳಸಬೇಕು ಅಂತೇಳಿಬಿಟ್ಟು ತಿಳ್ಕೊಂಡಿರಬೇಕು. ಆದ್ದರಿಂದಲೇ ನಾವು ಒಂದೊಂದು ಟೈಮು ನಾವು ಮನೆಯಲ್ಲಿ ನಾವು ಜ್ಯೂಸ್ ಮಾಡಿದಾಗ ಜ್ಯೂಸ್ ಸೆಂಟ್ರಲ್ಲಿ ಕುಡಿದಷ್ಟು ಟೇಸ್ಟು ಮನೆಯಲ್ಲಿ ಬರಲ್ಲ. ಇವಾಗ ನೋಡಿ, ಮಾವಿನಣ್ಣನ್ನು ನಾವು ನೀಟಾಗಿ ಸಿಪ್ಪೆಯೆಲ್ಲ ತೆಕ್ಕೊಳ್ಳೋಣ. ನಾವು ಎಷ್ಟು ಮಾವಿನಣ್ಣು ತೊಗೊಂಡಿರ್ತೀವೋ ಅಷ್ಟು ಸಿಪ್ಪೆನ ಈ ರೀತಿ ನೀಟಾಗಿ ತೆಕ್ಕೋಬೇಕು. ಇವಾಗ ನೋಡಿ, ಸಿಪ್ಪೆಯೆಲ್ಲ ತೆಗೆದಾಗಿದ್ದ ನಂತರ ನಾವು ಮಾವಿನಣ್ಣನ್ನು ಸಣ್ಣ ಸಣ್ಣ ಕಟ್ಗಳನ್ನ ಮಾಡ್ಕೊಳ್ಳೋಣ. ಅಂದರೆ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ. ನೀವು ಎಷ್ಟು ಮಾವಿನಣ್ಣು ತೊಗೊಂಡಿರ್ತೀರೋ ಅಷ್ಟು ಮಾವಿನಣ್ಣು ಈ ರೀತಿ ತೊಗೋಬೇಕಾಗುತ್ತೆ. ಆನಂತರ ನಾವು ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಆ ಮಿಕ್ಸಿ ಜಾರ್ಗೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಆ ಮಾವಿನಣ್ಣನ್ನು ಇದಕ್ಕೆ ಸೇರಿಸೋಣ. ಇವಾಗ ನಾವು ಇದಕ್ಕೆ ನಾನು ತೊಗೊಂಡಿರೋ ಕಪ್ಪಲ್ಲಿ ಒಂದು ಕಪ್ಪಷ್ಟು ಶುಗರ್ನ ಹಾಕ್ತಿದ್ದೀನಿ, ಅಂದರೆ ಸಕ್ಕರೆನ ಹಾಕ್ಕೊತಿದ್ದೀನಿ. ಇವಾಗ ಇದಕ್ಕೆ ಒಂದು ಗ್ಲಾಸಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಗಟ್ಟಿ ಹಾಲಿದೆ ಇದು, ಇದನ್ನು ಕೂಡ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡಾದಮೇಲೆ ಕ್ಯಾಪ್ ಮುಚ್ಕೊಂಡು ನೀಟಾಗಿ ಇದನ್ನು ನಾವು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಅಂದರೆ ಎಲ್ಲೂ ಗಡ್ಡೆಗಡ್ಡೆ ಬರಬಾರ್ದು, ನೀಟಾಗಿ ಇದು ಗ್ರೈಂಡ್ ಆಗಿದೆ. ಇವಾಗ ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ಬನ್ನಿ ನೋಡಿ, ಇವಾಗ ಇದನ್ನು ಒಂದು ಗ್ಲಾಸ್ಗೆ ಹಾಕ್ಕೊತಿದ್ದೀವಿ. ಇದ್ರ ಮೇಲೆ ಡೆಕೋರೇಷನ್ಗೆ ಅಂತೇಳ್ಬಿಟ್ಟು ಸ್ವಲ್ಪ ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲೂ, ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ನೀವು ನೋಡ್ತಿರ್ಬೋದು ಮಾವಿನಣ್ಣಿನ ಜ್ಯೂಸ್ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು. ಖಂಡಿತವಾಗ್ಲೂ ನಿಮಗೆ ನಾವು ಮಾಡೋ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾವು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ನಮ್ಮ ಬಿಆರ್ ಕಿಚನ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.